ಮಂಗಳೂರಿನ ಮೋರ್ಗನ್ಸ್ ಗೇಟ್ ಬಳಿಯ ವೈಷ್ಣವಿ ಆರ್ಗೋ ಸಂಸ್ಥೆಯಲ್ಲಿ ನಡೆದ ಶೂಟೌಟ್ ಪ್ರಕರಣದಲ್ಲಿ ಮಾಲಕ ರಾಜೇಶ್ ಪ್ರಭು ಅವರ ಮಗ ಸುಧೀಂದ್ರ ಇಂದು ಕೊನೆ ಉಸಿರೆಳೆದಿದ್ದಾರೆ. ವೇತನದ ವಿಚಾರಕ್ಕೆ ಸಿಬ್ಬಂದಿಗಳ ಜೊತೆ ಜಗಳ ನಡೆದು ಕೋಪದಿಂದ ಮಾಲಕ ಸಿಬ್ಬಂದಿಗಳ ಮೇಲೆ ಗುಂಡು ಹಾರಿಸಿದ್ರು. ಈ ವೇಳೆ ಗುಂಡು ತಪ್ಪಿ ಮಗನ ತಲೆಗೆ ತಾಗಿತ್ತು. ತೀವ್ರ ಗಾಯಗೊಂಡ ಮಗರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇಂದು ಮಾಲಕ ರಾಜೇಶ್ ಪ್ರಭು ಅವರ ಮಗ ಕೊನೆ ಉಸಿರೆಳೆದಿದ್ದಾರೆ.